ಸಿದ್ದರಾಮಯ್ಯನವರು ಕ್ಷೇತ್ರ ಹುಡುಕ್ತಾ ಇರೋದು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ. ಕ್ಷೇತ್ರ ಹುಡುಕ್ತಾ ಇಲ್ಲ ಅವರು, ಈಗ ಜನರು ಅವರಿಗೆ ನೀವು ಇಲ್ಲಿ ನಿಲ್ಲಿ ಅಂತ ಕರೀತಾ ಇದ್ದಾರೆ. ಆನಂದ್ ಸಿಂಗ್ ಅಥವಾ ಗವಿಯಪ್ಪ ಅವರೇ ಬಿಜೆಪಿ ಕಾಂಗ್ರೆಸ್ ಹೋಗ್ಬೋದು ಅನ್ನೋ ಚರ್ಚೆ ಇದೆ. ಹೌದಾ, ಬರ್ತಾರೆ ನಿಮ್ಮ ಪಾರ್ಟಿಗೆ ಅವರು? ಬರ್ಬೋದು, ಸಂಬಂಧಿನ ದಿನಮಾನದಲ್ಲಿ ಹೆಂಗ್ ಹೇಳಕ್ಕಾಗುತ್ತೆ. ಹಾಗಾಗಿ ಒಪ್ಪಳಕ್ಕೆ ರೆಡಿ ಇದ್ದೀರಾ ಸರ್? ಕಾಂಗ್ರೆಸ್ ಎಂಬುದು ಒಂದು ಸವಿಸ್ತಾರ ಆಗಿರ್ತಕ್ಕಂಥ ಪಾರ್ಟಿ. ಯಾರ ಮೋಸ ಮಾಡಿ ಓಡಾಯ್ತಾರಲ್ಲೇ ಕರ್ಕತೀರಿ ನೀವು? ಮೋಸ ಅಂತ ಅಲ್ರಿ ಸರ್, ಮೋಸ ಮಾಡಿ ಬಿಬಿ ಚಿಮ್ಮನ್ ಕಟ್ಟಿ ಯಾವ ಪಕ್ಷದವರು? ಕಾಂಗ್ರೆಸ್ನವರು. ಬಿಬಿ ಚಿಮ್ಮನ್ ಕಟ್ಟಿ ಏನ್ ಹೇಳಿದ್ರು ವೇದಿಕೆ ಮೇಲೆ? ನೀವು ಏನೋ ಬ್ಯಾರೆ ಕಡೆ ನಿಂತ್ರೆ ನೀವು ಎಲ್ಲಿ ಗೆಲ್ಬಹುದು, ನನಗೆ ಬ್ಯಾರೆ ಕ್ಷೇತ್ರ ಇಲ್ಲ ಅಂತ ಅವ್ರು ಕೇಳಿದ ಸಭಾಕ್ಕೆ ಕೇಳಿದ್ದ. ಅದನ್ನ ಏನ್ ದೊಡ್ಡ ಇದು ಇಶ್ಯೂ ಅಂತ ಅದೇನ್ ನಿಮ್ ಬೇರೆ ಕಡೆ ಸಿಗುತ್ತೆ ಹೋಗಿ ಅಂತ ಅರ್ಥ? ಅಂತ ಏನಾರ ತೀಟೆ ತೆವಲು ಇರೋರು ರಾಜಕಾರಣ ಮಾಡ್ಬೇಕು ನೇರವಾಗಿ. ಮೂಲಭೂತ ಸೌಕರ್ಯಗಳನ್ನು ಕೊಡಕಾಗದೆ ಇರ್ತಕ್ಕಂತ ಹೇಳಿಗಳು, ರಾಮನ ಇತಿಹಾಸನ, ರೈಮನ ಇತಿಹಾಸನ, ಬುದ್ಧನ ಇತಿಹಾಸನ, ಯೇಸು ಇತಿಹಾಸನ, ಎಲ್ಲ ಇತಿಹಾಸನ ರಾಜಕೀಯಕ್ಕೆ ತಂದು ಗೆಲ್ತಕ್ಕಂಥವ್ರು ಏನಿದಾರೆ ಅವ್ರು ಏಡುಗಳು ಅಂತ ಹೇಳಕ್ ಈ ಸಮಯದಲ್ಲಿ. ನಿಮ್ಮ ಮನೆಗೆ ಯಾರೋ ರಮೇಶ್ ಪಾಟೀಲ್ ಅಂತ ನೆಂಟರು ಬರ್ತಾರೆ, ಸರಿನಾ? ನೆಂಟರು ಬಂದಾಗ ಅವನ್ಯಾರೋ ಸುರೇಶ್ ಪಾಟೀಲ್ ಮಾಡಿರೋ ಅಲ್ಕಟ್ಗಿರಿ ಹೇಳ್ಕೊಂಡು ಕೂತ್ಕೊಂಡ್ರೆ ರಮೇಶ್ ಉಂಗುರಿ ಅಲ್ವಾ? ಎಲ್ಲವರೆಗೂ ಹಣ ಎಂಡ ಸೀರೆ ಪಂಚೆಯನ್ನು ಈ ರಾಜ್ಯದ ಕನ್ನಡಿಗರು ಜನತೆ ಧಿಕ್ಕರಿಸ್ತಾರೋ ಅವಾಗ ಈ ರಾಜ್ಯ ರಾಮರಾಜ್ಯ ಆಗುತ್ತೆ ಅಂತ ಹೇಳಕ್ ಈ ಸಮಯದಲ್ಲಿ ಇಷ್ಟ. ನೋಡ್ರಿ, ನಿಮ್ಮಲ್ಲಿ ವಿಜಯಾನಂದ ಕಾಶ್ಯಪ್ ಅವರು, ಜೆ ಟಿ ಪಾಟೀಲ್, ಮೇಟಿ ಲೈಕ್ ಈ ತರ ಸೀನಿಯರ್ ಗಳೇ ಚುನಾವಣೆ ಸೋತ್ಬಿಟ್ರು. 2023ಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರಗಳನ್ನ ತಾವು ಗೆಲ್ಲಬಹುದು ಅಂತ ಹೇಳ್ತೀರಿ? ಕಾನ್ಫಿಡೆನ್ಸ್ ಇದೆ? 132ವರೆಗೂ ನಮ್ದಿದೆ ಸರ್. ನಮ್ಮ ಪ್ರಕಾರ 132 ಸೀಟ್ ಗೆಲ್ಲಬೇಕು. 130-140 ಸೀಟ್ ಗೆಲ್ತೇವೆ ಸರ್. 2023ಕ್ಕೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ? ಸುಮಾರು 140ಕ್ಕಿಂತ ಹೆಚ್ಚಿನ ಸ್ಥಾನ ಕಾಂಗ್ರೆಸ್ ಪಡೆಯುತ್ತೆ. ಓಕೆ, ನಾನು ಇಂಪಾರ್ಟೆಂಟ್ ನಾನು ಹೇಳೋದು ಮರ್ತಿದ್ದೆ ನಿಮಗೆ, 224 ಕ್ಷೇತ್ರ, ಅದ್ರಲ್ಲಿ 28 ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಕ್ಷೇತ್ರ ಇರೋ ಎರಡನೇ ಜಿಲ್ಲೆ ಅಂದರೆ ಬೆಳಗಾವಿ, 18 ಐತೆ. ಓಕೆ, ಎಷ್ಟಿದ್ದೀರಿ ಈಗ ನೀವು ಎಮ್ಎಲ್ಎ ಬೆಳಗಾವಿಲಿ? ಬೆಳಗಾವಿಲಿ ಈ ಸದ್ಯಕ್ಕಂತೂ ನಮ್ಮದು ಕಡಿಮೆ ಇದೆ ಸಂಖ್ಯೆ. ಬರುವಂಥ ದಿನಮಾನದಲ್ಲಿ ಮುಂದಿನ ಬಾರಿ, ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಏನೋ ಗೊಂದಲದ ರಾಜಕಾರಣ, ನಮ್ಮ ಶಾಸಕರು ಬಿಟ್ಟುಕೊಟ್ಟು ಬೇರೆ ಪಕ್ಷಕ್ಕೆ ಹೋದರು, ಈ ಥರ ಎಲ್ಲ ಆಯಿತು. ಸೊ ಅದಕ್ಕೆ ನಮ್ಮ ಸ್ಥಾನ ಕಡಿಮೆ ಇದೆ. ಆದರೆ ಈ ಬರುವಂಥ ಚುನಾವಣೆಯಲ್ಲಿ ನಾವು 12-12ಕ್ಕಿಂತ ಹೆಚ್ಚಿನ ಸ್ಥಾನ ಪಡೀತು ಅನ್ನೋ ಒಂದು ವಿಶ್ವಾಸ ನಮಗಿದೆ. ಸುಮ್ಮನೆ ವಿಶ್ವಾಸ ಅವು ಇವು ಅಂತ ಹೇಳಬಾರ್ದು. ಈಗ ನನಗೆ ಓಕೆ, ನೀವು ಬೆಳಗಾವಿಯವರು, ರಾಜಕಾರಣ ಕಂಡವರು, ಕಾಂಗ್ರೆಸ್ ಅವರು, 18 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರ ಗೆಲ್ತೀರ ಹೇಳಿ ನೋಡಿ. ಈಗಿರುವಂಥ ಸ್ಥಾನ ಅಂತೂ ನಮ್ಗೆ ಸಿಕ್ಕ ಒಂದು ನಿಮಗೆ ಬೆಳಗಾಂ ಪಾರ್ಲಿಮೆಂಟ್ ನಾ ಹೇಳ್ತೀನಿ. ಬೆಳಗಾಂ ಪಾರ್ಲಿಮೆಂಟ್ದಲ್ಲಿ ಈಗ ನಮ್ಮದು ಬೆಳಗಾಂ ರೂರಲ್ ಇದೆ, ಆಮೇಲೆ ಬೈಲುಂಗಲ್ ಕ್ಷೇತ್ರ ಇದೆ, ಖಾನಾಪುರ ಇದೆ. ಮೂರು ಕ್ಷೇತ್ರ ಬೆಳಗಾಂ ಪಾರ್ಲಿಮೆಂಟ್ ನಮ್ಮ ಕಾಂಗ್ರೆಸ್ ಪರ ಇದ್ದಾವೆ, ಅಂದ್ರೆ ವಿನ್ನರ್ ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿ. ಅದನ್ನು ಬಿಟ್ಟು ಈಗ ಗೋಕಾಕ ಕ್ಷೇತ್ರ ನಾವು ಗೆಲ್ತೀವಿ. ಜಾರಕಿಹೊಳಿ ಸೋಲ್ಸಿರಾ? ಹಾ, ಗೋಕಾಕ ಕ್ಷೇತ್ರ ಗೆಲ್ತೀವಿ. ಎಂಕನ್ ಮಾಡಿ ಅಲ್ಲ, ಸೌದತ್ತಿ ಕ್ಷೇತ್ರ ನಾವು ಹೋದ ಎಂ ಪಿ ಅಲ್ಲಿ ನಾವು ಸಾಕಷ್ಟು ಅಲ್ಲಿ ಮತಗಳನ್ನ ಇದನ್ನ ಮಾಡಿದೀವಿ. ರಾಮದುರ್ಗ ಎಂಕನ್ ಮಾಡಿ ಕ್ಷೇತ್ರ ಶಾಸಕರಾದ ಸತೀಶ್ ಜಾರಕಿಹೊಳಿ ಹೇಳ್ತಾ ನಾನು ಸೌದತ್ತಿಗೆ ಹೋಗ್ತೀನಿ ಅಂತ ಹೇಳ್ತಾವ್ರೆ. ಇಲ್ಲ ಹೇಳೋದಲ್ಲ, ನೋಡಿ ನೀವು ಅವಾಗಲೂ ಹೇಳಿದ್ರಿ ಸಿದ್ದರಾಮಯ್ಯ ಸಾಹೇಬರು ಕ್ಷೇತ್ರ ಹುಡುಕ್ತಾ ಇದ್ದಾರಂತ. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ನಾನು ಹೇಳ್ಬಿಡ್ತೀನಿ ಬಂದೆ. ಸಿದ್ದರಾಮಯ್ಯನವರು ಕ್ಷೇತ್ರ ಹುಡುಕ್ತಾ ಇರೋದು ಯಾರಿಗೂ ಗೊತ್ತಿಲ್ಲದ ವಿಚಾರ ಏನಲ್ಲ. ಗೊತ್ತಿಲ್ಲದಾರ ಸತ್ಯ? ಒಂದ್ ನಿಮಿಷ, ಒಂದು ಅಲ್ಲ ಕ್ಷೇತ್ರ ಹುಡುಕ್ತಾ ಇಲ್ಲ ಅವರು. ಈಗ ಜನರು ಅವರಿಗೆ ನೀವು ಇಲ್ಲಿ ನಿಲ್ಲಿ ಅಂತ ಕರೀತಾ ಸರ್? ಒಂದು ನಿಮಿಷ ಸಿದ್ದರ, ಈಗ ಒಂದ್ ನಿಮಿಷ ಸರ್, ಸರ್ ಈಗ ಒಂದ್ ನಿಮಿಷ. ಸತೀಶ್ ಜಾರಕಿಹೊಳಿ ನನ್ನ ಸೌದತ್ತಿ ಕಡೆ ಗಮನ ಕೊಡ್ತಾ ಇದೀನಿ ಅಂತ ಹೇಳಿದ್ದು ಸತ್ಯನ ಸುಳ್ಳ ಕಂಟೆಸ್ಟ್ ಮಾಡೋದ್ರ ಬಗ್ಗೆ ನೋಡಿ. ಅಲ್ಲ ನಂಗೆ ಬೇಡ ಸತ್ಯನ, ಬೇಡ ಅಲ್ಲ ಬೇಡ ಬೇಡ ಸತ್ಯ. ಸತೀಶ್ ಜಾರಕಿಹೊಳಿ ನಿಮ್ ಪಕ್ಷದ ನಾಯಕರು, ಕಾರ್ಯಾಧ್ಯಕ್ಷರು ಹೇಳೋರ ಇಲ್ವಾ? ಹೇಳಿದಾರೆ, ಅದರಿಂದ ಒಂದು ಕಾರಣ ಇದೆ, ಅದನ್ನ ಹೇಳ್ತೀವಿ. ಅಲ್ಲ ಅಲ್ಲ ಬೇಡ, ಅಲ್ಲ ಸರ್, ಅಲ್ಲ ಒಂದ್ ನಿಮಿಷ ಸರ್, ನೀವೇ ಹೇಳ್ಬಿಡ್ತೀರಿ ಅಂದ್ರೆ ಹಂಗೆ ಅಲ್ಲ ಸರ್. ನಾನ್ ಮಾತಾಡಕ್ ಅವಕಾಶ ಕೊಡಕ್ಕೆ ಮಾತಾಡ ಒಂದ್ ನಿಮಿಷ ಸರ್, ಮಾತಾಡಕ್ ಅವಕಾಶ ಕೊಟ್ಟಿರೋದಕ್ಕೆ ನಿಂತ್ಕೊಂಡು ಹೋಗ್ತಾರ ಕರೆದು ಮಾತಾಡ್ಸ ಇರೋದು, ನಾನ್ ಜನಗಳು ಮಾತಾಡ್ಸಕ್ಕೆ ಇರೋದು, ಸರಿನಾ? ಇವರು ಎಲ್ಲನ ತಕೊಂಡ್ಬಿಟ್ಟು ಟಿ ವಿ ಅವ್ರ ಒಂದು ಮಾಧ್ಯಮದವ್ರು ಎಸ್ ಬಿಟ್ರೆ ಕಲ್ನ ಎಸ್ ಈಸ್ಕೊಳಕ್ ನಾನು ರೆಡಿ ಇಲ್ಲ, ಈಸ್ಕೊಳಕ್ ನಾನು ರೆಡಿ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಸೌದತ್ತಿ ಕ್ಷೇತ್ರದ ಬಗ್ಗೆ ಹೇಳಿದ್ರೆ ಇಲ್ವಾ ಅಂದ್ರೆ ಹ್ಞೂ ಅಂತಾರೆ, ಅದನ್ನ ಯಾಕೆ ಮಾಧ್ಯಮದಲ್ಲಿ ಮೆಚ್ಚುತ್ತೀರಾ? ಉತ್ತರ ಕೊಡ್ತಾ ಇದ್ದಲ್ಲ ತಮಗೆ, ಏನಾಗಿದೆ ಅಲ್ಲಿ ಸೌದತ್ತಿ ಕ್ಷೇತ್ರದಲ್ಲಿ 4-5 ಜನ ಅಭ್ಯರ್ಥಿಗಳು ಜೋರಾಗಿ ತಯಾರಿ ಮಾಡ್ತಾ ಇದ್ದಾರೆ. ಅವ್ರು ಸತೀಶ್ ಅನ್ನೋರು ಏನ್ ಹೇಳ್ತಾರೆ, ನೀವು ಹೊಂದಾಣಿಕೆ ಮಾಡ್ಕೊಂಡು ಒಬ್ರು ಕ್ಯಾಂಡಿಡೇಟ್ ಆಗಿ ಅಂತ. ಅದಕ್ಕೆ ಅವ್ರಿಗೆ ಒಂದು ಹಾದಿಗೆ ತರಲಿಕ್ಕೆ ಅವ್ರು ಆ ಮಾತು ಹೇಳಿದ್ದು ಏನಂತ, ನೀವು ಇದೇ ತರ ಹೊಡೆದಾಡ್ಕೊಂತ ಬರ್ದಾಡ್ಕೊಂಡು ನಾನೇ ಸೌದತ್ತಿ ಕ್ಷೇತ್ರಕ್ಕೆ ಬರ್ತೇನೆ ಅನ್ನೋ ಒಂದು ಭಯ ಹುಟ್ಟಲಿ ಅವ್ರಿಗೆ ಅನ್ನೋ ಒಂದು
ಒಂದು ಇದನ್ನಿಟ್ಟುಕೊಂಡು ಅವ್ರು ಹೇದಾರಿ ಹೊರತಾಗಿ ಅವ್ರು ನಿಲ್ಲೋ ಅವಶ್ಯಕತೆ ಇಲ್ಲ. ಅದೇ ತರನಾಗಿ ತಾವು ಹೇಳಿದ್ವಿ ಸಿದ್ದರಾಮಯ್ಯ ಸಾಹೇಬರು ಕ್ಷೇತ್ರ ಹುಡುಕಾಡ್ತಿದ್ದಾರಂತ ಆ ಥರ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಆಗುವ ಅಭ್ಯರ್ಥಿ ಅಥವಾ ಏನು ಅಂಥ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲ ಜನ ಅವ್ರನ್ನ ನೀವು ಈ ಕ್ಷೇತ್ರಕ್ಕೆ ಬನ್ನಿ ಈ ಕ್ಷೇತ್ರಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ. ತಾವು ಮಾಧ್ಯಮದವ್ರು ಏನು ಮಾಡ್ತಾರೆ ಅದನ್ನು ತಿರುಚಿ ಅವ್ರಿಗೆ ಕ್ಷೇತ್ರ ಇಲ್ಲ, ಅದು ತಪ್ಪು. ಇದು ನೀವು ಹೇಳೋದೇ ನೀವೇನದನ್ನ ಪಿಕ್ಚರ್ ಕೊಡ್ತಾ ಇದ್ದೀರಿ. ಒಂದ್ ನಿಮಿಷ, ಬಿಬಿ ಚಿಮ್ಮನ್ ಕಟ್ಟಿ ಯಾವ ಪಕ್ಷದವರು? ಕಾಂಗ್ರೆಸ್ ನವರು. ಬಿಬಿ ಚಿಮ್ಮನ್ ಕಟ್ಟಿ ಏನ್ ಹೇಳಿದ್ರು ವೇದಿಕೆ ಮೇಲೆ? ಹೇಳಿಲ್ಲ ನಮಗೂ ಈ ಕ್ಷೇತ್ರದಲ್ಲಿ ನೀವು ದೊಡ್ಡ ನಾಯಕರಿದ್ರಿ, ನನಗೂ ಕ್ಷೇತ್ರ ಇರ್ಲಿ, ನೀವು ಏನೋ ಬೇರೆ ಕಡೆ ನಿಂತ್ರೆ ನೀವು ಎಲ್ಲಿಯಾದ್ರೂ ಗೆಲ್ಬಹುದು, ನನಗೆ ಬೇರೆ ಕ್ಷೇತ್ರ ಇಲ್ಲ ಅಂತ ಅವ್ರು ಕೇಳಿದ ಸಭಾಕ್ಕೆ ಕೇಳಿದ್ದ. ಅದನ್ನ ಏನು ದೊಡ್ಡ ಇದು ಇಶ್ಯೂ ಅಂತ ಮತ್ತೆ ಅವರು ಒಬ್ಬ 40 ವರ್ಷ ರಾಜಕೀಯ, ಅದು ಅರ್ಥ ಏನು? ಏನಾದ್ರೂ ಅರ್ಥ, ಅದ್ರ ಅರ್ಥ ಏನು? ಬಿಬಿ ಚಿಮ್ಮನ್ ಕಟ್ಟಿ ಅವ್ರು ಹೇಳಿಕೆ ಅರ್ಥ ಇತ್ರ ಕೇಳ್ರಿ. ನೀವು ನಿಲ್ಬೇಡ್ರಿ ಅಂತ ಹೇಳಿಲ್ಲ ಅವರು, ನಮಗೂ ಅವಕಾಶ ಕೊಡ್ರಿ, ಈ ಸಲ ನೀವು ಬೇರೆ ಕಡೆ ನಿಲ್ಕೊರಿ, ನೀವು ಸಾಕಷ್ಟು ಗೆಲ್ಲಕ್ಕ ಬೇರೆ ಜಿಲ್ಲಾದಲ್ಲಿ ನಮ್ಗೆ ಸಾಕಷ್ಟು ನಮ್ಮ ಅಭಿವೃದ್ಧಿ ಆಗೈತೆ, ನಮ್ಮ ತಾಲೂಕು ಜಾಸ್ತಿ ಮಾಡ್ರಿ, ನೀವು ಬೇರೆ ಕ್ಷೇತ್ರದಲ್ಲಿ ನನಗೂ ಕ್ಷೇತ್ರ ಇಲ್ಲ ಅಂತ ಇದ್ರವಾಗಿ ಕೇಳಿಲ್ಲ ಅವ್ರು ಸರ್ ಅಂತ ಕೇಳಿದ್ದಾರೆ ಸರ್. ಅಲ್ಲ ಸರ್, ಹೌದ್ರಿ, ಅದೇನು ದೊಡ್ಡ ನಾಯಕರು ಈಗ ಅದ. ಓಕೆ, ಇದುವರೆಗೂ ಕರ್ನಾಟಕ ಜನ ಕನ್ಫ್ಯೂಸ್ ಆಗಿದ್ರು. ಬಿಬಿ ಚಿಮ್ಮನ್ ಕಟ್ಟಿ ಅವರು ಹೇಳಿರೋದು ಹಂಗಲ್ಲ, ನೀವು ನಾವು ಬಿಟ್ಟೋಗಿ ಅಂತ ಅವ್ರು ಏನು ಹೇಳಿಲ್ಲ. ಇವ್ರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಚಿಮ್ಮನ್ ಕಟ್ಟಿಯವ್ರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಬಿಬಿ ಚಿಮ್ಮನ್ ಕಟ್ಟಿಯವ್ರು ಏನಾರ ವಿಡಿಯೋ ನೋಡ್ತಿದ್ರೆ, ಅವ್ರ ಮಗ ಏನಾರ ವಿಡಿಯೋ ನೋಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಹೇಳಿದ ಹಂಗಲ್ಲ, ಇವ್ರು ಹೇಳ್ತಾವ್ರಲ್ಲ ಹಿಂಗೆ, ನೀವು ಹೇಳಿದ್ದು ರಾಂಗ್ ಅರ್ಥ ಮಾಡ್ಕೊಂಡಿದ್ರಿ. ನೀವುಗಳ ಬಿಬಿ ಚಿಮ್ಮನ್ ಕಟ್ಟಿಯವರೇ ಆ್ಯಂಡ್ ಅವ್ರ ಪುತ್ರ, ಇವ್ರು ಹೇಳ್ತಾವ್ರ ಕ್ಲಾರಿಫಿಕೇಶನ್ ಕೊಡ್ತಾವ್ರೆ ನಿಮ್ಮ ಬಾದಾಮಿಯವರೇ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಮತ್ತೇಳಿ. ಮತ್ತೆ ಏನಿಲ್ಲ ಸರ್, ಅಷ್ಟೇ ನಾನು ಅಲ್ಲ, ಒಂದ್ ನಿಮಿಷ, ಬಿಬಿ ಚಿಮ್ಮನ್ ಕಟ್ಟಿಯವರೇ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ನಾನು ಭಾವಿಸಿದ್ದೆ, ನೀವು ಕ್ಲಾರಿಫಿಕೇಶನ್ ಕೊಟ್ರಿ. ಐ ಅಗ್ರಿ, ನಾನು ಹೇಳಿ ನಾನು ಒಪ್ಕೊಂಡಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಬಿಬಿ ಚಿಮ್ಮನ್ ಕಟ್ಟಿಯವರು ಸಿದ್ದರಾಮಯ್ಯವ್ರ ನಿಲ್ಬೇಡಿ ಅಂತ ಹೇಳಿಲ್ಲ, ನನಗೆ ಕ್ಷೇತ್ರ ಬೇಕು ಅಂತ ಹೇಳಿಲ್ಲ. ಈಗ ಚಿಮ್ಮನ್ ಕಟ್ಟಿಯವ್ರು ಏನ್ ಅನ್ಕೊಂಡಿರೋ ಇವ್ರು ಕ್ಲಾರಿಫಿಕೇಶನ್ ಕೊಟ್ಟವ್ರೆ. ಎಸ್ ಸರ್. ಕಮ, ತಮ್ಮೂರು ಯಾವುದು? ನಮ್ಮೂರು ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆ ಯಾವ ಕ್ಷೇತ್ರ? ವಿಜಯನಗರ ಜಿಲ್ಲೆನೇ ಹೊಸಪೇಟೆ ವಿಧಾನಸಭಾ ಕ್ಷೇತ್ರ. ಕ್ಯಾಂಡಿಡೇಟ್ ನಿಮ್ಗೀಗ? ನಮ್ಮ ಕ್ಯಾಂಡಿಡೇಟ್ ಕುರಿಶಿವಮೂರ್ತಿ ಅವರು ಅಂತ ಆಕಾಂಕ್ಷಿ ಇದ್ರೆ. ಟಿಕೆಟ್ ಅವ್ರಿಗೆ ಫಿಕ್ಸ? ಅವ್ರಿಗೆ ಫಿಕ್ಸ್ ಅಂತ ಹೇಳಕ್ಕಾಗಲ್ರಿ, ಆಕಾಂಕ್ಷಿ ಇದ್ದಾರೆ, ಫಿಕ್ಸ್ ಅವ್ರಿಗೆ ಅಂತ ಹೇಳಕ್ಕಾಗಲ್ಲ. ಆಕಾಂಕ್ಷಿಗಳಿದ್ದಾರೆ, ಅವ್ರೊಬ್ರು ಇದ್ದಾರೆ, ಮತ್ತಿನ್ನು ಬೇರೆ ಗೆಲ್ತೀರಾ? ಹಾ, ಗೆಲ್ತೀರಾ? ಗೆಲ್ಲಲೇಬೇಕು, ಯಾಕಂದ್ರೆ ಇಡೀ ದೇಶದಲ್ಲಿ ಈ ಇರ್ತಕ್ಕಂಥ ಸರ್ಕಾರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳಿ 8 ವರ್ಷ ಆಯಿತು. ಈ ದೇಶದ ದಲಿತರ ಕಾಲೋನಿ ಮತ್ತೆ ಬಡವರ ಕಾಲೋನಿಲಿ ಹೋದ್ರೆ ಎಷ್ಟು ಮಟ್ಟಿಗೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಆಗಿತ್ತೆ ಅಂತ ನನಗೂ ಗೊತ್ತಿದೆ. ಓಕೆ, ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರು ಶಾಸಕರಿದ್ದಾರೆ. ಆನಂದ್ ಸಿಂಗ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂದ್ರೆ ಲೈಕ್ ಮೊನ್ನೆ ಇದ್ರು ಅದನ್ನು ಚೇಂಜ್ ಮಾಡ್ಕೊಂಡ್ರು. ಆನಂದ್ ಸಿಂಗ್ ಹೊಸಪೇಟೆನಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಗೆದ್ದಿದ್ರು, ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಗೆದ್ದರು. ಗವಿಯಪ್ಪ ಅಂತ ಅವರು ಕಾಂಗ್ರೆಸ್ಸಲ್ಲಿದ್ದವರು ಬಿಜೆಪಿಗೆ ಹೋಗಿದ್ರು, ಅವ್ರಿಗೆ ಅತಂತ್ರರಾಗಿದ್ದಾರೆ. ಆನಂದ್ ಸಿಂಗ್ ಅಥವಾ ಗವಿಯಪ್ಪ ಅವರೇ ಬಿಜೆಪಿ ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನೋ ಚರ್ಚೆ ಇದೆ. ಹೌದಾ, ಬರ್ತಾರೆ ನಿಮ್ಮ ಪಾರ್ಟಿಗೆ ಅವರು? ಬರ್ಬೋದು ಸರ್, ಮುಂದಿನ ದಿನಮಾನದಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ. ಹಾಗಾಗಿ ಒಪ್ಕೊಳಕ್ಕೆ ರೆಡಿ ಇದ್ದೀರಾ? ಒಪ್ಕೊಳಕ್ಕೆ ರೆಡಿ ಇದ್ದೀರಾ ಸರ್? ಕಾಂಗ್ರೆಸ್ ಎಂಬುದು ಒಂದು ಸವಿಸ್ತಾರ ಆಗಿರ್ತಕ್ಕಂಥ ಪಾರ್ಟಿ. ಮೋಸ ಮಾಡಿ ಓಡಾಯ್ತಾರಲ್ಲ, ಕರ್ಕತ್ತೀರಿ ನೀವು? ಮೋಸ ಅಂತ ಅಲ್ರಿ ಸರ್, ಮೋಸ ಮಾಡಿ ಅದೇ ನಮ್ಮ ಟಿ ಪಿ ಕೂಡ್ಲಿಗಿ ಕ್ಷೇತ್ರದ ಟಿ ಜಡ್ಬಿಯಾಗಿರ್ತಕ್ಕಂಥ ಗುಣಮುನ್ ತಿಪ್ಪೇಸ್ವಾಮಿ ಅವರು 5 ವರ್ಷ ಕಾಂಗ್ರೆಸ್ ಎಲ್ಲ ಆಡಿ ಮತ್ತೆ ಬಿಜೆಪಿಗೆ ಹೋದ್ರು ಅವರು, ಹಂಗಾರೆ ಅವರು ಹಂಗಾರೆ ಓಡಿಗಿದಾರಲ್ಲ. ಈಗ ಅವ್ರಿಗೇನು ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲಲ್ಲ ಸರ್, ಒಂದ್ ನಿಮಿಷ, ಅವ್ರಿಗೇನು ಬಿಜೆಪಿ ಅವ್ರಿಗೆ ಏನು ಇಲ್ಲ, ಯಾರು ಬೇಕಾದ್ರೂ ಸೇರಿಸ್ಕೋತಾರೆ, ನೀವು ಹಂಗೆ ಮಾಡ್ತೀರಾ ಅಂತ? ನಾವ್ಯಾಕೆ ಹಂಗ್ ಮಾಡೋಣ ಅದು ನೋಡ್ರಿ ಅಲ್ಲ, ಅದಕ್ಕೆ ತಕ್ಕಮಟ್ಟಿಗೆ ನಮ್ಮ ಪಕ್ಷದ ಹಿರಿಯರು ಹೈಕಮಾಂಡ್ ಇದ್ದಾರೆ, ಅವರು ಏನ್ ನಿರ್ಧಾರ ತಗೊಂತಾರ ಅವ್ರಿಗೆ ಬಿಟ್ಟಿದ್ ಸರ್. ನಾವು ಸಣ್ಣ ಕಾರ್ಯಕರ್ತರು ಸರ್, ನಾವು ಕುದೀತದೆ. ಯಾಕಂದ್ರೆ ನಾವು ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಜಾತ್ಯತೀತ ನಾಯಕ, ಪಕ್ಷಾತೀತ ಭಾಷಾತೀತ ನಾಯಕರು ಮತ್ತೆ ಧರ್ಮಾತೀತ ನಾಯಕರು. ಯಾಕಂದ್ರೆ ಅವರು ಸರ್ವ ಧರ್ಮಗಳ ಪರಿಪಾಲಕರು, ಸರ್ವ ಜಾತಿಗಳಿಗೆ ಮರ್ಯಾದೆ ಕೊಡ್ತಕ್ಕಂಥ ನಿರೀಕ್ಷೆ ಮಾಡಿದೆ ಗೊತ್ತಾ ಸರ್? ಹಿಂಗ್ ಯಾರು ಪಕ್ಷಕ್ಕೆ ಈ ತರ ಮೋಸ ಮಾಡಿ ಓಡೋಯ್ತಾರೆ ಅಂತವ್ರು ಪಾಠ ಕಲ್ಸ್ಬೇಕು, ಕಾರ್ಯಕರ್ತರ ಗೆಲ್ಸಿವಿ ಅಂತ ಯಾಕೆ ನಿಮ್ ಕಿಚ್ಚಿಲ್ಲ ಅಂತ. ಬಿಜೆಪಿ ಅವರು ಭಯ ಪುಟ್ಟಿಸ್ಕೊಂಡು ಅಧಿಕಾರ ಅವ್ರನ್ನ ದುರುಪಯೋಗ ಮಾಡಿಸ್ಕೊಂಡು ಎಂಎಲ್ಎಗಳ ವಿಷಯ ಏನ್ ಕೊಳ್ತಿದ್ದಾರೆ, ಕುದುರೆ ವ್ಯಾಪಾರ ಆಗ್ತಿದೆ ಇಲ್ಲಿ. ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ನೋಡ್ರಿ ಎಷ್ಟಿದೆ ದಲಿತರು ನೋಡ್ರಿ, ಕೃಷ್ಣ ಮನೆ ಎಷ್ಟಿದೆ. ಓಕೆ ವೀಕ್ಷಕರೆ, ನಾನು ಯಾಕೆ ಇಷ್ಟೊಂದು ನೇರವಾಗಿ ಇವ್ರನ್ನ ಪ್ರಶ್ನೆಗಳನ್ನ ಮಾಡ್ತಿದ್ದೆ ಅಂತಂದ್ರೆ, ಬಹುತೇಕ ಪಕ್ಷದವ್ರೆಲ್ಲ ಹೇಳ್ತಾರೆ ಪಕ್ಷಕ್ಕೆ ಅನ್ಯಾಯ ಮಾಡಿಬಿಟ್ರು,
ತಾಯಿಗೆ ಅನ್ಯಾಯ ಮಾಡಿಬಿಟ್ರು, ಮನೆಗೆ ಅನ್ಯಾಯ ಮಾಡಿಬಿಟ್ರು, ಕಾರ್ಯಕರ್ತರು ಮನೆ ಮಠ ಮಾಡ್ಕೊಂಡ್ರು, ಕಾರ್ಯಕರ್ತರು ಕಣ್ಣೀರು ಹಾಕಿದ್ರು ಅಂತಾರೆ. ಆದರೆ ಯಾರ್ಯಾರು ಪಾರ್ಟಿ ಬಿಟ್ಟು ಓಡೋಯ್ತಾರೆ ಅವ್ರನ್ನ ಆರಾಮಾಗಿ ನಾವು ಕರ್ಕೊತೀವಿ ಗೆಲ್ತಾರೆ ಅನ್ನೋದಾದರೆ ಕಾರ್ಯಕರ್ತರಿಗೆ ಬೆಲೆ ಏನು ಅನ್ನೋದು ಏನು ಹೇಳ್ತೀರಿ ಸರ್ ತಾವು? ಸರ್, ಕಾರ್ಯಕರ್ತ ಅವ್ರು ಹೋಗ್ಯಾರ, ಅವ್ರಿಗೆ ಪಕ್ಷ ನಾವು ಈ ಖಂಡಿತ್ಲೋ ಕರ್ಕೊಳಂಗಿಲ್ಲ. ನಮ್ಮ ಪಕ್ಷ ನಮ್ಮ ಪಕ್ಷ ಸಿದ್ಧವಂತ ಪಕ್ಷ ಇದೆ. ನಮ್ಮ ಮುದ್ದೇವಾಡ್ರಿ ಬಿಜಾಪುರ ಡಿಸ್ಟ್ರಿಕ್ಟ್ ಮುದ್ದೇವಾಡ ತಾಲೂಕು ಬಸ ಕ್ಷೇತ್ರ ನಮ್ದು. ಇಲ್ಲ ಇಲ್ಲ ಸರ್, ಸಿದ್ದರಾಮಯ್ಯ ಕೂಡ ಅದನ್ನ ಹೇಳ್ತಾರೆ. ಬಟ್ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ನೀವು ಮಾತು ಹೇಳ್ತಾ ಇದ್ರಿ ಕಾರ್ಯಕರ್ತ ಆಗಿ, ಐ ಅಪ್ರಿಷಿಯೇಟಿವ್. ಯಾಕೆ ಅಂತಂದ್ರೆ ನಾಯಕರಿಗಿರೋ ಬದ್ಧತೆ ಕಾರ್ಯಕರ್ತರಿಗಿರ್ಬೇಕು, ಕಾರ್ಯಕರ್ತರ ಮನಸ್ಸನ್ನ ನಾಯಕರು ಅರ್ಥ ಮಾಡ್ಕೋಬೇಕು. ಅವ್ನು ಯಾರೋ ಮತ್ತೆ ಗೆಲ್ತಾನೆ ಅಂತಂದಾಗ ಅವ್ನ ಎಲ್ಲ ಕಡೆ ಅಧಿಕಾರ ಬಂದಾಗೆಲ್ಲ ಬಿಟ್ಟು ಹೋಗ್ತಾನೆ, ಪಾರ್ಟಿ ಸೇರ್ಕೋತಾನೆ ಅಲ್ವಾ? ಹಾಗಾಗಿ ನೀವು ಇಷ್ಟೆಲ್ಲ ಹೇಳ್ತಿದ್ರಲ್ಲ ಬೇರೆ ಬೇರೆ ವ್ಯತ್ಯಾಸಗಳನ್ನ, ಹಾಗೆ ಹೇಳುವಂತ ಸಂದರ್ಭದಲ್ಲಿ ಒಬ್ಬ ಪಕ್ಷಕ್ಕೆ ಅನ್ಯಾಯ ಮಾಡಿ ಓಡೋಗವನೇ ಅಂದಾಗ, ಇಲ್ಲ ಸರ್ ಆ ಬದ್ಧತೆ ನಮ್ಗಿದೆ ಅಂತ ಹೇಳಿದಾಗ ಅದನ್ನು ಮೆಚ್ಚಬಹುದಾಗಿತ್ತು. ಓಕೆ, ಏನೀವ್ ತಮ್ಮೂರು ಯಾವುದು ಸರ್? ನಮ್ಮ ಸಿಂಧನೂರು ತಾಲೂಕು. ನಾಡಗೌಡರು ಅಥವಾ ಸಂಪನ್ಗೌಡ ಬರದಲ್ಲಿ ಅವ್ರ ಅಣ್ಣನ ಮಗನ ಯಾರೋ ಕೇಳ್ತಾರೆ ಟಿಕೆಟ್ ಅಂತ ಕೇಳ್ಪಟ್ಟೆ, ಹೌದಾ? ಕೇಳ್ತಾರ್ರಿ. ಅವರು ಈ ಸಿದ್ದರಾಮಯ್ಯನ ಆಕಾಂಕ್ಷಿಗಳೆಲ್ಲ ಅವ್ರದ್ದು ಮಾಡಿದಂತ ದುಡಿದಂತ ಪಡೆದಂತ ಕೆಲಸಕ್ಕಾಗಿ ಇದು ಬಂದ್ರೆ ಬರ್ಬೋದು. ಗೆಲ್ತಾರೆ ನಾಡಗೌಡರು? ನಾಡಗೌಡರು ಅಂಪನಗೌಡ ಬದ್ರಿ ಗೆಲ್ತಾರೆ. ಅಂಪನಗೌಡ ಗೆಲ್ಬಹುದು ಈ ಸಲ. ಎಸ್, ಇದು ರಾಯಚೂರು ಜಿಲ್ಲೆಯ ಸಿಂಧೂರು ಸಂಬಂಧಪಟ್ಟಂತೆ ಮಾತನಾಡಿದ್ರು. ಒಂದು ವಿಚಾರ ಅಂತಂದ್ರೆ ನಿಮ್ಗೆ ಗೊತ್ತು, ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು, ಇವತ್ತು ಜಗತ್ತು ಬಹಳಷ್ಟು ಬದಲಾಗಿದೆ, ಬಹಳಷ್ಟು ಬದಲಾಗಿದೆ ಅಂತಂದ್ರೆ ಎಲ್ಲ ಸಿಗ್ತಿರುತ್ತೆ. ಮೊದಲು ಆ ಪೇಪರ್ ಓದನ್ ಮಾತ್ರ ಅರ್ಥ ಆಗೋದು, ಕೇಳನ್ ಮಾತ್ರ ಅರ್ಥ ಆಗೋದು. ಇವತ್ತು ಜಗತ್ತು ಬಹಳ ವಿಶಾಲ. ಯಾರೆಂತ 420 ರಾಜಕಾರಣಿ, ಯಾರೆಂತ ಸಾಚಾ, ಯಾರು ಕ್ಲೀನ್ ಕೃಷ್ಣಪ್ಪ, ಯಾರು ತುಂಬಾ ಅದ್ಭುತವಾದ ಮನುಷ್ಯ ಅಂತ ಜನಗಳಿಗೆ ಗೊತ್ತು. ಹಾಗಾಗಿ ಯಾರು ಯಾರನ್ನು ಯಾಮಾರ್ಸಕ್ಕಾಗಲ್ಲ. ಇಲ್ಲಿ ವಿಂಡೋದಲ್ಲಿ ತೋರಿಸ್ತಾರೆ 2019 ಇವನು ಏನು ಹೇಳಿದ್ದ, 22 ಏನು ಕತೆ ಹೇಳ್ತಾವನೆ, ಯಾರು ಕಳ್ಳ ಯಾರು ಸುಳ್ಳ ಅಂತ. ಹಾಗಾಗಿ ಯಾರು ಯಾರನ್ನು ಯಾಮಾರ್ಸಕ್ಕಾಗಲ್ಲ. ಆತ್ಮ ಸಾಕ್ಷಿಗೆ ತಕ್ಕಂತೆ ಜನ ಬರ್ತಿರ್ತಾರೆ. ಐ ಅಪ್ರಿಷಿಯೇಟ್. ಇಲ್ಲಿ ಸ್ನೇಹಿತರು ಮಾತಾಡಿದ್ರು, ಮುದ್ದೆಬೇಳ ಸಂಬಂಧಪಟ್ಟ ಮಾತಾಡಿದ್ರು, ಇಲ್ಲ ಸರ್ ಒಬ್ಬ ಕಾರ್ಯಕರ್ತ ಅಲ್ಟ್ ಆಗುತ್ತೆ, ನಾವು ಅದನ್ನ ಒಪ್ಲಿಕ್ಕೆ ರೆಡಿ ಇಲ್ಲ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಕೂಡ ವಿಚಾರ ಹೇಳಿದ್ರು. ಏನೀವ್ ನಾನು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ದಿನ ಭೇಟಿ ಕೊಡ್ತೀನಿ, ಜನಗಳ ಅಭಿಪ್ರಾಯ ಹೇಳ್ತೀನಿ. ಹೇಳಿ ಸರ್. ನೀವು ಸರ ಪತ್ರಕರ್ತರು ಎಲ್ಲ ಪತ್ರಕರ್ತ ಮಿತ್ರರು, ಈಗ ಜಾಸ್ತಿ ಏನವ್ರು ಏನು ಆಶ್ವಾಸನೆ ಕೊಟ್ಟಿದ್ರು, ಏನೇನು ಮಾಡ್ತೀವಿ, ಯುವಕರಿಗೆ ಉದ್ಯೋಗ ಕೊಡ್ತೀವಿ, ಏನೇನೋ ಅಂದ್ರು. ನೀವು ಅದನ್ನು ಸ್ವಲ್ಪ ಎಲ್ಲ ಜನರಿಗೆ ಮುಟ್ಟುವಂಗೆ ನೀವು ಜಾಸ್ತಿ ಮಾಡ್ಬೇಕು ಸರ್. ನಾನು ಒಂದ್ ನಿಮಿಷ ಸರ್, ನಾನು ಸರ್ ಕೇಳಿ ಸರ್, ಕೇಳಿ ಸರ್, ಇಲ್ಲಿ ಕೇಳಿ ಸರ್, ಇಲ್ಲಿ ನೀವು ಕೇಳಿದ್ರಲ್ಲ ಸರ್, ಅದನ್ನ ನಾನು ಮಾಡ್ತಾ ಇದ್ದೀನಿ. ನಾನು ಆನ್ಸರಬಲ್ ಇನ್ಯಾರು ಸರ್? ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಅಲ್ಲಲ್ಲ ಈಗ ಕೇಳಿ ಸರ್, ಹೇಳ್ತೀನಿ. ಪತ್ರಕರ್ತರು ಒಂದ್ ನಿಮಿಷ ಆನ್ ರೆಕಾರ್ಡ್, ಪತ್ರಕರ್ತರು ರಾಜಕಾರಣಿಗಳ ಮಟ್ಟಿಗೆ ರೀ ರೆಕಾರ್ಡ್ ಮಾಡ್ಲೇಬೇಕು. ನಾನು ಆನ್ ರೆಕಾರ್ಡ್ ಅಂದ್ರೆ ರೆಕಾರ್ಡ್ ಅಲ್ಲಿ ಇರ್ಲಿ ಅಂತ, ಸರಿನಾ? ಪತ್ರಕರ್ತರು ವಕ್ತಾರರಾಗಿ ಬದಲಾವಟವ್ರೆ ಅಂತ ಏನಾರ ತೀಟೆ ತೆವಲು ಇರೋರು ರಾಜಕಾರಣ ಮಾಡ್ಬೇಕು ನೇರವಾಗಿ ಅಂತವ್ರು ನಾನು ಧಿಕ್ಕಾರ ಮಾಡ್ತೀನಿ. ನನಗೆ ಎಡ ಬಲ ಇವೆಲ್ಲ ಇಲ್ಲ. ಸರಿ 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 ತಪ್ಪು ಅಷ್ಟೇ. ನೀವು ಸರಿನಾ ಸ್ವಾಮಿ, ಸರಿ ತಪ್ಪ ತಪ್ಪು. ಸರಿ ಕೆಲಸನ ರಾಹುಲ್ ಗಾಂಧಿ ಮಾಡಿದ್ರು ಒಪ್ಕೋಬೇಕು, ಪ್ರಿಯಾಂಕಾ ಗಾಂಧಿ ಮಾಡಿದ್ರು ಒಪ್ಕೋಬೇಕು, ನರೇಂದ್ರ ಮೋದಿ ಮಾಡಿದ್ರು ಒಪ್ಕೋಬೇಕು, ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು ಒಪ್ಕೋಬೇಕು. ತಪ್ಪಾದ್ರೆ ಅದು ನರೇಂದ್ರ ಮೋದಿ ಆಗಿದ್ರು ಅಷ್ಟೇ, ರಾಹುಲ್ ಗಾಂಧಿ ಆಗಿದ್ರು ಅಷ್ಟೇ. ನಮ್ಮ ನಡುವೆ ಸಂಘರ್ಷ ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ಇವ್ನು ಎಡಪಂಥೀಯ ಬಲಪಂಥೀಯ ಅಂತಲ್ಲ, ರೈಟ್ ವರ್ಸಸ್ ರಾಂಗ್, ಸರಿ ಮತ್ತು ತಪ್ಪು ಅಂತ. ಹಾಗಾಗಿ ಸರ್ ಸರ್ ಒಂದ್ ವಿಷಯ ಏನ್ ಗೊತ್ತಾ ಸರ್, ಅದನ್ನ ಮಾಡುವಂತದ್ದು ಇದ್ದಿದ್ರೆ ಅಲ್ಲಿ ಯಾವ್ದೋ ಬೇರೆ ಸ್ಯಾಟಲೈಟ್ ಮಾಡ್ಕೊಂಡು ಹೋಗ್ತಿದ್ವಿ, ಸರಿನಾ? 100%-75% ಮಾಧ್ಯಮದವರು ಪತ್ರಿಕೆ ಅವರು ಈ ಸರ್ಕಾರನ ಊನರ್ ಹಾಕಿದ್ದು ಸನ್ಮಾನ ಮಾಡಿದ್ದು ಬರೀ ಅವೇ ಪೇಪರ್ ಅಲ್ಲಿ ಅಭಿವೃದ್ಧಿ ಪೇಪರ್ ನಲ್ಲಿ ಬರ್ತಾ ಇದೆ ಹೊರತು ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅದನ್ನ ಎತ್ತಿಡುವಂತ ಕೆಲಸ ಆಗ್ತಿಲ್ಲ ಸರ್. ಐ ಅಪ್ರಿಷಿಯೇಟ್, ಅದು ನಾನು ಹೇಳ್ತಾ ಇದ್ದೀನಿ. ಈಗ ನಿಮ್ ಮನೆಗೆ ಯಾರೋ ನೆಂಟರು ಬರ್ತಾರೆ ಒಬ್ರು, ನಿಮ್ ಮನೆಗೆ ಯಾರೋ ರಮೇಶ್ ಪಾಟೀಲ್ ಅಂತ ನೆಂಟರು ಬರ್ತಾರೆ, ಸರಿನಾ? ನೆಂಟರು ಬಂದಾಗ ಅವ್ನ ಯಾರೋ ಸುರೇಶ್ ಪಾಟೀಲ್ ಮಾಡಿರೋ ಅಲ್ಕಟ್ಗಿರಿ ಹೇಳ್ಕೊಂಡು ಕುತ್ಕೊಂಡ್ರೆ ರಮೇಶ್ ಉಂಗುರಿ ಅಲ್ವಾ? ನಾನು ಹೇಳ್ತಾ ಇದ್ದೆ, ನೇರವಾಗಿ ಹೇಳ್ತೀನಿ, ಯಾವುದು ಕೂಡ ಮುಚ್ಚುಮರ ಇಟ್ಕೊಳ್ಳಲ್ಲ. ಈಗ ಎಗ್ರಿ ಅಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್. ಬಂದವರೆಲ್ಲ ತಿರ್ಸ್ಕೊಂಡು ಮನೆಗೆ ಹೋಗೋರೆ, ನಾನು ನಿಂತ್ಕೊಂಡು ಜನ ಏನು ಹೇಳ್ತಾರೆ ಅಂತ ಕೇಳ್ತಾ ಇದ್ದೀನಿ. ನಾನು ಕೇಳ್ತಾ ಇರ್ಬೇಕಾದ್ರೆ ಯಾವನ ಕೇಳಿದಿರೋ ಬಗ್ಗೆ ಮಾತಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ಅಲ್ಲ ನನಗೆ ಸರ್, ಸ್ವಾಮಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. 75% ವೇಸ್ಟ್ ಬಾಡಿಗಳು ಕೇಳ್ತಾ ಇಲ್ಲ ಅಂತಂದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಮಾತಾಡೋರ ಬಗ್ಗೆ ಅದೇ ವಿಚಾರ ಮಾತಾಡ್ಕೊಂಡು ಕುತ್ಕೊಂಡ್ರೆ ವಿಷಯ ರೀಚ್ ಆಗಲ್ಲ. ನಿಮ್ಗೆ ಅರ್ಥ ಆಯ್ತಾ? ಹಾಲು ಕೊಡ್ದಾರೆ ಗೊಡ್ಡಸ, ಹಾಲು ಕೊಡೋ ಟೈಮಲ್ಲಿ ಕರಿಯೋದು ಬಿಟ್ಬಿಟ್ಟು ಗೊಡ್ಡಸ ಬೈಕೊಂಡು ಕುತ್ಕೊಂಡಂಗೆ ಆಯ್ತಿದ್ದ ಕತೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾರು ತಪ್ಪು ಯಾರು ಸರಿ ಏನು ಏನು ಕತೆ ಏನಾಗಬೇಕು ಅಂತ. ಆಮೇಲೆ ಇಷ್ಟ ಸರ್, ನಿಮ್ಮ ಪಾರ್ಟಿಲಿ ಒಳ್ಳೇದಾಯ್ತಾ ಒಳ್ಳೇದು ಅಂತೀನಿ, ಕೆಟ್ಟದಾಯ್ತಾ ಕೆಟ್ಟು ಅಂತೀನಿ, ಅದ್ರಲ್ಲಿ ನೋ ಕಾಂಪ್ರಮೈಸ್. ಎಸ್ ಸರ್, ಅದು ಹೊಸದಾಗಿ ನೋಡ್ಬೇಕಂತೇಳಿ ಬಿಜೆಪಿನ ಮಾಡ್ಯಾರ ಇಷ್ಟೇನ. ಈಗ ಮತ್ತೆ ಜನರಿಗೆಲ್ಲ ಮನವರಿಕೆ ಆಗ್ಬಿಡತ್ತೆ, ಈಗ ಸಾಕಾಗ್ಬಿಡುತ್ತೆ. ಒಂದು ಕೂಲಿ ಮಾಡಿ ಹೆಣ್ಮಳು ಎಬ್ಬಟ್ಟಿನ ಹೆಣ್ಮಳಿಗೆ ಅರ್ಥ ಆಗೈತೆ ಒಳ್ಳೆ ಎಣ್ಣೆ ತಗೋಕೋದ್ರ.
ಹಂಗಾಗಿ ಸರ್ಕಾರ ಬಂದು ನಮ್ಮನ್ನೆಲ್ಲ ಇಷ್ಟು ಪರಿಸ್ಥಿತಿ ತಳ್ಳೈತೆ ಅಂತೇಳಿ ಮನೆಗೆ ಹೆಣ್ಮಕ್ಳು ಎಬ್ಬಟ್ಟಿನ ಮಂದಿಯನ್ನ ಮಾತಾಡಕತ್ತಾರ ಈ ಕಳ್ಳ್ಯಾಗ ಅದಕ್ಕಾಗಿ ಅದನ್ನ ನೋಡ್ಕೊಂಬಿಟ್ರೆ ಸಾಕಾಯ್ತು. ಈಗ ಒಂದು ವಿಷಯ ಸರ್, ಈಗಾಗಲೇ ಮಾತಾಡ್ತಿದ್ರಿ, ಎಲ್ರಿಗೂ ಕ್ಲಾರಿಟಿ ಐತೆ. ಮೊದಲು 100 ಜನದಲ್ಲಿ 50 ಜನ ಪೇಪರ್ ಓದೋರು, 50 ಜನ ಟಿವಿ ನೋಡೋರು, ಈಗ ಸೋಷಿಯಲ್ ಮೀಡಿಯಾ ಬಂದೈತೆ, 100 ಜನದಲ್ಲಿ 70 ಜನ ಸೋಷಿಯಲ್ ಮೀಡಿಯಾ ನೋಡ್ತಾರೆ. ನಾನು ಬಂದ್ಬಿಟ್ಟು ಇವ್ರನ್ನ ಇಂದ್ರಾ ಚಂದ್ರ ಅನ್ಬಿಟ್ರೆ ಅವ್ರೇನು ಅಂತ ಇನ್ನೊಂದ್ ಕಡೆ ನೀವು ಹಾಕಿರ್ತೀರಿ, ಸರಿನಾ? ನಾನು ಇವತ್ತು ಇಲ್ಲಿ ನಿಂತ್ಕೊಂಡು, ಆಮೇಲೆ ಇನ್ನೊಂದು ಎಕ್ಸಾಂಪಲ್, ನಾನು ಇಲ್ಲಿ ನಿಂತ್ಕೊಂಡು ನಾನು ಇವ್ರನ್ನ ಬೈಕೊಂಡು ನಾನು ದೊಡ್ಡವನಾಗೋದಲ್ಲ, ಸರಿನಾ? ನಾನು ಇವ್ರು ಸರಿ ಇಲ್ಲ ಅಂತ ನನಗೆ ನಾಳೆ ನಾನೆಂತ ಲೋಫರ್ ಅಂತ ಜನಕ್ಕೆ ಗೊತ್ತಾಗುತ್ತೆ. ನಾನು ನನ್ನ ತಾಕತ್ ಮೇಲೆ ಬೆಳಿಬೇಕು, ನಾನು ನನ್ನ ಸ್ಟ್ರೆಂತ್ ಮೇಲೆ ಜನಗಳ ಮುಂದೆ ಹೋಗ್ಬೇಕು, ನಾನು ನನ್ನನ್ನು ಪ್ರೂವ್ ಮಾಡಬೇಕು. ಹಾಗಾಗಿ ಒಂದು ವಿಷಯ ಸರ್, ನಾನು ಅದನ್ನೇ ನಿಮ್ಗೆ ಹೇಳಕ್ಕೊಟ್ಟಿರೋದು, ಸರಿ ಇಲ್ಲ ಅಂತಂದ್ರೆ ಅದನ್ನ ಹೇಳೋದಲ್ಲ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತೀವಿ, ಸರಿ ಇದ್ರೆ ಸರಿ ಅಂತೀವಿ. ನಾನು ಆಗ್ಲೇ ನಿಮ್ಮನ್ನ ಮಾತಾಡ್ಸಿದ್ದು ಅದೇ ವಿಚಾರಕ್ಕೆ. ಇವತ್ತು ಸರ್ ಎಲ್ಲವರೆಗೂ ಹಣ, ಎಂಡ, ಸೀರೆ, ಪಂಚೆಯನ್ನು ಈ ರಾಜ್ಯದ ಕನ್ನಡಿಗರು ಜನತೆ ಧಿಕ್ಕರಿಸ್ತಾರೋ ಅವಾಗ ಈ ರಾಜ್ಯ ರಾಮರಾಜ್ಯ ಆಗುತ್ತೆ ಅಂತ ಹೇಳಕ್ ಈ ಸಮಯದಲ್ಲಿ ಇಷ್ಟ. ಒಂದು ವಿಷಯ ಸರ್, ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಮ್ದು ನಿಮ್ದು ಆರ್ಗ್ಯುಮೆಂಟ್ ಮುಗಿಯಲ್ಲ. ಯಾಕೆ ಮುಗಿಯಲ್ಲ ಅಂದ್ರೆ ನಾನು ಮುಗ್ಸಕ್ ಈಗ ಇಷ್ಟ ಇಲ್ಲ, ನಿಮ್ಗೆ ವಾಪಸ್ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಯಾಕೆ ವಿಷಯ ಅಂದ್ರೆ, ಕಾಂಗ್ರೆಸ್ ಅಲ್ಲಾಗ್ಲಿ ಬಿ ಜೆ ಪಿ ಅಲ್ಲಾಗ್ಲಿ ಜೆ ಡಿ ಎಸ್ ಅಲ್ಲಾಗ್ಲಿ ಕ್ಲೀನ್ ಕೃಷ್ಣಪ್ಪ ನಾವು ಸಾಚ ಅಂತ ಹೇಳ್ಕೊಳ್ಳೋರು ನಿಲ್ಸ್ಬಿಡಿ ಸರ್, ಡೈರೆಕ್ಟ್ ಆಗಿ ಹೇಳ್ತೀನಿ. ನಾನು ಹಣ ಹಂಚಲ್ಲ, ಎಂಡ ಹಂಚಲ್ಲ ಅಂತ ಸರ್ ಎಲ್ಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಮಾಡಿದ್ರಲ್ಲ ಸರ್, ಎಲ್ಲ ನೀವು ಹೇಳಿದ್ರಲ್ಲ ಸರ್, ಹಿಂಗ ಆಗ್ಬಿಟ್ರೆ ಸರ್ ಒಂದ್ ನಿಮಿಷ ಇರಿ ಸರ್. ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆ ಮಾತಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರು. ಆದ್ರೆ ಸಹಜವಾಗಿ ನಾನು ಹಿಂಗೆ ತೋರಿಸ್ಬೇಕಾದ್ರೆ ನಾಲ್ಕು ಶಿವಕುಮಾರ್ ನಿನ್ನ ಕೈ ತೋರಿಸ್ತಾ ಇದೆ ಅಂತ ತೋರಿಸುತ್ತೆ. ಒಂದು ವಿಷಯ ಸರ್, ಅದೇ ಹೇಳ್ತೀನಿ, ನೀವು ಹೇಳಿದ್ರಿ ಹಂಗೇಳೋದೇ ಆದರೆ ನೀವು, ಯಾಕೆಂದ್ರೆ ನಾವೆಲ್ಲ ಮುಕ್ತವಾಗಿ ಮಾತಾಡ್ತಿದ್ವಿ, ಐಡಿಯನ್ ಮಾಡ್ತಿಲ್ಲ. ಹಂಗೇಳ್ಕೊಳ್ಳೋದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಒಂದು ಪಕ್ಷ ಐತೆ, ದೇ ಆರ್ ಡೂಯಿಂಗ್ ಗುಡ್. ನಾನು ಅದನ್ನ ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಯಾಕೆ ಅಂದ್ರೆ ನೀವೊಂದು ಹೇಳಿದ್ರಿ ಹಣ ಎಂಡ ಹಂಚದವರೆಗೂ ಈ ರಾಜಕಾರಣ ಈ ತರ ಇರುತ್ತೆ ಅಂತ. ಆಗ ಅಲ್ಲ ಸರ್, ನಾನು ಎಲ್ಲಾ ವೇದಿಕೆಯಲ್ಲಿ ನಿಂತ್ಕೊಂಡು, ಕಾಂಗ್ರೆಸ್ ವೇದಿಕೆ ಆಗಿರ್ಲಿ, ಜೆ ಡಿ ಎಸ್ ವೇದಿಕೆ ಆಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ನೀವು ಹೇಳಿದ್ರೆ ಎಂಡ ನಿಜವಾಗ್ಲಿ ಹೇಳ್ತೀನಿ, ಯಾವತ್ತು ಹಣ ಎಂಡ ಇವೆಲ್ಲ ಹಂಚದೆ ರಾಜಕೀಯ ಮಾಡ್ತೀರಿ, ದಟ್ಸ್ ಗುಡ್. ಒಂದಂತೂ ಸತ್ಯ, ನೀವು ರಿಯಲೈಸ್ ಆಗಿದೆ, ಹಂಗೆ ಅಂದ್ಬಿಟ್ಟು 224 ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನು ಬಿ ಜೆ ಪಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ನಂಗೆ ಚುನಾವಣೆ ಮಾಡಿ ಏನಾರ ಆಗತ್ತಾ ಸರ್? ಆಗುತ್ತಾ? ರಾಜ್ಯದ ಜನತೆ ಬುದ್ಧಿ ಕಲಿಬೇಕು. ಓಕೆ, ಕಾವೇರಿದ ಚರ್ಚೆ ಆಗ್ತಾ ಇದ್ದೆ, ಹೇಳ್ಬಿಡಿ ಸರ್. ಎಂಡ ಸರಾಯ ಅಂತ ಹೇಳಿದ್ರೆ ಅಲ್ರೆ, ಸ್ವಲ್ಪ ಸಿಂಕಿರ್ತಾರೆ. ಎಂಡ ಸರಾಯ ಅಂತ ಹೇಳಿದ್ರೆ ಅಲ್ರೆ, ಜನರು ಹುಷಾರಿದಾರ, ಎಷ್ಟೇ ಹಣ ಕೊಡ್ಲ ಎಂಡ ಕೊಡ್ಲ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ. ಮಚ್ಕಿ ಉಪಚುನಾವಣೆ ನೋಡ್ರಿ, 30,000 ಲೀಡ್ನಲ್ಲಿ ಜಾಸ್ತಿ ಲೀಡ್ನಲ್ಲಿ ಬಂದರು, ಅವ್ರು ಎಷ್ಟು ಬಿ ಜೆ ಪಿರ ಹಣ ಸುರಿದ್ರು ಅಂಬೋದು ನಮಗೆ ಗೊತ್ತಾಗುತ್ತೆ. ಖಂಡಿತ ಜನಕ್ಕೆ ಅರ್ಥ ಆಗ್ತಾ ಇದೆ. ಎಸ್ ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಈಗ ಇಲ್ಲ ಕರೆಕ್ಟ್, ನಿಜವಾಗಿಯೂ ಕೂಡ ಇದು ಒಳ್ಳೆ ಸರ್, ಒಳ್ಳೆ ಬೆಳವಣಿಗೆ. ಹಣ ಎಂಡ ಸೀರೆ ಹಂಚದೆ ಜಾತಿ ರಾಜಕಾರಣ ಮಾಡದೆ ಧರ್ಮದ ರಾಜಕಾರಣ ಮಾಡದೆ ನಾನು ಇಲ್ಲಿ ಕುಯ್ಕೊಂಡ್ರೆ ನನಗೇನು ಹಿಂದೂ ರಕ್ತ ಮುಸ್ಲಿಂ ರಕ್ತ ಬರ್ತದೇನೋ, ಒಕ್ಕಲಿಗ ಲಿಂಗ ಆಯ್ತು ಅಂತ ಬರ್ತದೇನೋ, ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಬರುತ್ತೆ. ಜನ ಪ್ರತಿಯೊಬ್ಬನು ಕೂಡ ನಾವ್ ಹಿಂಗೆ ಅಂತ ಅರ್ಥ ಮಾಡ್ಕೊಂಡವ್ರು ಎಲ್ಲ ಒಳ್ಳೇದಾಗತ್ತೆ, ಗುಡ್ ಥಿಂಗ್ ಆಗಿದೆ ಸರ್ ಜನರಿಗೆ. ಬಿ ಜೆ ಪಿ ಪಕ್ಷ ಕೇವಲ ಹಿಂದುತ್ವ ಒಂದು ಅಜೆಂಡಾ ಇಟ್ಕೊಂಡು ಗ್ರೌಂಡಿಗೆ ಇಳಿತಾ ಇದೆ. ಹಿಂದುತ್ವ ಇದಕ್ಕಾಗಿ ಇಲ್ಲ ಇಲ್ಲ ಸರ್, ಎಗ್ರಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ರಾಜಕಾರಣದಿಂದ ಯಾರು ಹೊರತಾಗಿಲ್ಲ. ಸದ್ಯಕ್ಕೆ ಎಗ್ರಿ ಆಡಳಿತ ಪಕ್ಷದ ವಿರೋಧಿ ಅಲೆ ಇದೆ, ಅದನ್ನ ನೀವು ಬಳಸ್ಕೋಬೇಕು ಅಂದ್ರೆ ನೀವು ಅವ್ರಿಗಿಂತ ವಿಭಿನ್ನವಾಗಿರ್ಬೇಕು. ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಒಂದು ಭಾಷಣ ಮಾಡಿದ್ರು, ಸಿದ್ದರಾಮಯ್ಯಂದು 10% ಸರ್ಕಾರ ಅಂತ, ಇವತ್ತು 40% ಸರ್ಕಾರ ಅಂತ ಆಡಳಿತ ಕೇಳ್ತಾ ಇದೆ. ಜನ ನೀವು ಅವ್ರಿಗಿಂತ ವಿಭಿನ್ನ ಅಂತ ಕೇಳ್ತಾರೆ. ಜನ ತೀರ್ಮಾನ ಮಾಡ್ತಾರೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಸರಿ, ಯಾರು ಅನ್ಫಿಟ್ ಅಂತ. ಏನ್ಯಾವ ಬಳಸೋ ಆರೋಗ್ಯಕರ ಚರ್ಚೆ ಆಯ್ತು ಅಂತ ಭಾವಿಸಿದೀನಿ. ಸಿದ್ದರಾಮಯ್ಯ ಒಂದು ಒಳ್ಳೆ ಹೆಸರು ಬಂದಿದ್ರು, ಇದು ಇಡೀ ಅಮೆರಿಕಲಿಂದ ಪೇಪರ್ನಾಗ ಹೆಸರು ಬಂತಿದ್ದು 10% ಸರ್ಕಾರ ಮೋದಿ ಅಂತಂದ್ರೆ ಇದು ದಾಖಲೆ ಕೊಡ್ಬೇಕು, ಇಲ್ಲ ನಿನ್ನ ಮೇಲೆ ಮಕದ್ದಮ್ಮೆ ಹಾಕ್ತಂತ 2 ಲಕ್ಷ ರೂಪಾಯಿ ಮಾನದಮ್ಮೆ ಇಲ್ಲ ಸಾರ್ವಜನಿಕರ ಮುಂದೆ ಸಮಯ ಕಳಿಬೇಕು ಅಂತ ಹೇಳಿದ್ರ. ಬದುಕಲಿಕ್ಕೆ ಏನ್ ಬೇಕು ಅನ್ನ ತಡೆ, ಬದುಕಲಿಕ್ಕೆ ಏನ್ ಬೇಕು ಅನ್ನ, ನೀರು, ಆಹಾರ, ಉದ್ಯೋಗ ಬೇಕು. ಮೂಲಭೂತ ಸೌಕರ್ಯಗಳನ್ನು ಕೊಡಕಾಗದೇ ಇರತಕ್ಕಂಥ ಹೇಡಿಗಳು ರಾಮನ ಇತಿಹಾಸನ, ರೈಮನ ಇತಿಹಾಸನ, ಬುದ್ಧನ ಇತಿಹಾಸನ, ಯೇಸು ಇತಿಹಾಸನ, ಎಲ್ಲ ಇತಿಹಾಸನ ರಾಜಕೀಯಕ್ಕೆ
ತಂದು ಗೆಲ್ತಕ್ಕಂತಾರೆ ಏನಿದ್ದಾರೆ ಅವರು ಏಡಿಗಳು ಅಂತ ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟ. ಎಸ್ ಫೈನ್, ನನಗೆ ವೈಂಡ್ ಅಪ್ ಟೈಮ್ ಆಯ್ತು, ವೈಂಡ್ ಅಪ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲ ಜನಗಳು ನೋಡ್ತಾರೆ, ನಾನು ಮಾತಾಡ್ತೀನಿ, ಮತ್ತೆ ತಗೋತೀನಿ. ಎಸ್ ಎಸ್ ಐ ಅಗ್ರಿ, ನಾನು ಮಾತಾಡ್ತೀನಿ. ಜನ ಹೆಂಗೆ ಅಂತ ಹೇಳ್ತೀನಿ, ದೆಹಲಿ ನಮ್ಮ ದೇಶದ ರಾಜಧಾನಿ, ದೆಹಲಿಲಿ ಒಂದು ವಿಧಾನಸಭೆ ಅಂತ ಐತೆ. 15 ವರ್ಷ ಕಾಂಗ್ರೆಸ್ನ ಶೀಲಾಧ್ಯಕ್ಷತ್ವರು ಮುಖ್ಯಮಂತ್ರಿ ಆಗಿದ್ರು, ನಂತರ ಚುನಾವಣೆ ಆಗುತ್ತೆ, ಆಮ್ ಆದ್ಮಿ ಪಕ್ಷ ಅನ್ನೋದು ಬರುತ್ತೆ, ಕಾಂಗ್ರೆಸ್ ಜೊತೆ ಮೈತ್ರಿ ಆಗುತ್ತೆ, ಧಿಕ್ಕರಿಸೋಕೆ ಚುನಾವಣೆ ಆಗುತ್ತೆ. 70 ಸೀಟಲ್ಲಿ 67 ಆಪ್ ಗೆಲ್ತಾರೆ, 3 BJP, ಕಾಂಗ್ರೆಸ್ ಹೇಳಿ ಸಿಲ್ದಂಗೆ ಹೋಗುತ್ತೆ. ಈ ಥರ ಜನ ವಿರೋಧಿ ಸರ್ಕಾರವನ್ನು ನಡೆಸಿದ್ರೆ ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಜನ ಒಂದ್ಸರಿ ತೀರ್ಮಾನ ಮಾಡಿದ್ರೆ ಅವನು ಎಷ್ಟೇ ವರ್ಷದ ರಾಜಕೀಯ ಇತಿಹಾಸ ಇರಲಿ ಮಣ್ಪಾಲ್ ಮಾಡ್ಬಿಡ್ತಾರೆ. ಸೊ ಇನ್ಯಾವ ನಮ್ಮ ಚರ್ಚೆಯಲ್ಲಿ ಮುಗಿಯಲ್ಲ, ಮುಂದುವರ್ಸಾ ಹೋಗ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಿ ಮತ್ತೆ ಮಾತಾಡ್ಸಿನಿ, ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು 2023ಕ್ಕೆ ನಿಮ್ಮ ಸರ್ಕಾರ ಯಾವ್ದಿರ್ಬೇಕು, ಯಾರು ಮುಖ್ಯಮಂತ್ರಿ ಆಗ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ವೀಕ್ಷಕರೇ ನಮಸ್ಕಾರ. ಸಿದ್ದರಾಮೋತ್ಸಾಹ ಸಕ್ಸಸ್ ಆದ್ಮೇಲೆ ಎಲ್ಲರೂ ಕೂಡ ಉತ್ಸಾಹ ಸಿಕ್ಕಿದೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಏನು ಅಲ್ಲಿ ಇವ್ರು ನಿರೀಕ್ಷೆ ಇದ್ದಿದ್ದು ಒಂದು 5-6 ಲಕ್ಷ, ಒಂದು 8-10 ಲಕ್ಷ ಅಂತ. ಬಟ್ 10 ಲಕ್ಷಕ್ಕೂ ಮೀರಿದಂಥ ಜನ ಇವತ್ತು ಸೇರಿತ್ತು. ಈ ಏನೆಲ್ಲ ಕಾಂಗ್ರೆಸ್ಸಲ್ಲಿ ಚೈನ್ ತಡೆ ಬಂದಿದೆ. 2023ಕ್ಕೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ತಾಕತ್ ತೆಗೆರ ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರೆ ಅವೆಲ್ಲ ಸಾಧ್ಯ ಆಗಲ್ಲ. ನನ್ನ ಜೊತೆ ಇವತ್ತು ಬಾಗಲಕೋಟೆ ಸಂಬಂಧಪಟ್ಟಂಥ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬಾಗಲಕೋಟೆನಲ್ಲಿ ಹೇಗಿದೆ ಕಾಂಗ್ರೆಸ್ ಸನ್ನಿವೇಶ, ಏನು ಕತೆ? ಈ ಸಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ ನಾವು ಸುಮಾರು ಎಲ್ಲ ಕ್ಷೇತ್ರಗಳಲ್ಲಿ ವಿನ್ ಆಗ್ತೀವಿ ಸರ್. ಯಾಕೆಂತಂದರೆ ಇವತ್ತಿನ ದಿವಸ ಸಿದ್ದರಾಮೋತ್ಸವ ನಾವು ನೋಡಿದ ಮೇಲೆ ಅದಕ್ಕಿಂತ ಮುಂಚೆಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಲವಾರು ಭಾಗ್ಯಗಳನ್ನು ಜನರ ಮನೆತನ ತಲುಪಿಸಿದ್ದಾರೆ. ಬಟ್ ಈ ಮಧ್ಯೆ ಇಂಟ್ರಪ್ಟ್ ಮಾಡ್ತೀನಿ, ಭಾಗ್ಯಗಳನ್ನ ಕೊಟ್ಟಿದ್ರಪ್ಪ ಆಗ 13ರಿಂದ 18ಕ್ಕೆ ಯಾಕೆ ವರ್ಕೌಟ್ ಆಗಲಿಲ್ಲ? 18ಕ್ಕೆ ಏನಾಗಿದೆ ಸರ್, ಸ್ವಲ್ಪ ಮೋದಿ ಗಾಳಿ ಇದ್ದಿತ್ತು. ಬಟ್ ಮೋದಿ ಸುಳ್ಳು ಭರವಸೆಗಳನ್ನು ಜನಕ್ಕೆ ಇನ್ನೂ ಅರ್ಥ ಆಗಿರಲಿಲ್ಲ ಆಗಿನ ಟೈಮಲ್ಲಿ. ಬಟ್ ಈಗ ಅವರು ಮೋದಿ ಆಡಳಿತದಲ್ಲಿ ಎಲ್ಲ ಈಗಿನ ಕರ್ನಾಟಕ ಈ ಬೊಮ್ಮಯ್ಯವರ ಆಡಳಿತದಲ್ಲಿ ಜನರಿಗೆ ಏನಾಗಿದೆ, BJP ಪಕ್ಷ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಇದೊಂದು ಪ್ರಜಾ ರಾಜಕೀಯ ಅಲ್ಲ ಸರ್. ಇವರು ಪ್ರಜೆಗಳಿಂದ ಆರಿಸಿ ಬಂದಂಥವರಿಂದ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಬೇರೆ MLAಗಳನ್ನು ಖರೀದಿ ಮಾಡಿಕೊಂಡು ಇವತ್ತು ಅವ್ರ ದಿವಸ ಅಧಿಕಾರ ನಡೆಸ್ತಾ ಇದ್ದಾರೆ. ಸೊ ಹಾಗೆ ನೋಡಿದ್ರೆ ನಿಮ್ಮಲ್ಲಿ ವಿಜಯಾನಂದ ಕಾಶ್ಯಪ್ನವರು, JT ಪಾಟೀಲ್ರು, ಮೇಟಿಲ್ ಈ ಥರ ಸೀನಿಯರ್ಗಳೇ ಚುನಾವಣೆಯಲ್ಲಿ ಸೋತ್ಬಿಟ್ರು. ಬಟ್ ಈಗ 2023ಕ್ಕೆ ನಿಮ್ಮಲ್ಲಿ ಇರತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರಗಳನ್ನ ತಾವು ಗೆಲ್ಲಬಹುದು ಅಂತ ಹೇಳ್ತೀರಿ, ಕಾನ್ಫಿಡೆನ್ಸ್ ಇದೆ? ಸುಮಾರು ನಮ್ಮ ಇರತಕ್ಕಂಥ 7 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಸರ್. ಯಾಕಂತಂದರೆ BJP MLA ಆಡಳಿತ, ಅವರು 40% ಸರ್ಕಾರ. ಈಗ ನಾನು ಓಕೆ, ನೀವು ಆಗ ನೋಡಿದ್ರೆ 13 ಚುನಾವಣೆಯಲ್ಲಿ ಮುಧೋಳ ಬಿಟ್ರಿನ ಎಲ್ಲ ಕಡೆ ಸೋತಿದ್ರು ಅವರು, ಇನ್ನೆಲ್ಲ ಕಡೆ ಕಾಂಗ್ರೆಸ್ ಶಾಸಕರು ತೇರದಾಳಿಂದ 2 ಕ್ಷೇತ್ರದಲ್ಲಿ ವಿನ್ ಆಗಿದ್ವಿ, ಉಳ್ಕಿದ ಕಡೆ ನಾವು BJP ಬಂದಿತ್ತಲ್ಲ. 13 ಚುನಾವಣೆ ನಾನು ಹೇಳ್ತಾ ಇರೋದು, 13 ಸಿದ್ದರಾಮಯ್ಯ ಸೇಮ್ ಆದಾಗ ಮುಧೋಳ ಬಿಟ್ಟರೆ ಉಳಿದೆಲ್ಲ ನಿಮ್ಮದೇ ಆಡಳಿತ. ಉಮಾಶಿ ಅವರು ತೇರದಾಳದಲ್ಲಿ, ಇಲ್ಲಿ ಮೇಟಿ ಅವರು, ವಿಜಯಾನಂದ ಕಾಶ್ಯಪ್ನವರು, JT ಪಾಟೀಲ್ರು, ಹಿಂಗೆಲ್ಲ ಗೆದ್ಕೊಂಡಿದ್ರಿ, ದಿಢೀರ್ನೆಲ್ಲ ಮನೆಗೆ ಹೋಗ್ಬಿಟ್ರಪ್ಪ. ಸೊ ಈಗ ಹಾಗೆ ಹೇಳೋದಾದರೆ, ಈಗ ಹೇಳ್ತೀರಿ ಹೇಳೋಕೆ ಎಲ್ಲ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ, ಮುಧೋಳ ನೀವು ಅನ್ಕೊಂಡಂಗೆ ಈಸಿ ಇದೆಯಾ? ಮುಧೋಳ ಇದೆ ಸರ್. ಏನಿದೆ ಅದನ್ನು ಸಿದ್ದರಾಮಯ್ಯ ಸಾಹೇಬರು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸಿದ್ದರಾಮಯ್ಯ ಸಾಹೇಬರು ಆಗಿರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಕೂತ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಭರವಸೆಗಳನ್ನು ಕೊಟ್ಟರೆ ನಾವು 100% ನಮ್ಮ ಮುಧೋಳಲ್ಲಿ ಗೆಲ್ತೀವಿ ಸರ್. ವಿಷಯದಲ್ಲಿ ಕೇಳೋದಾದರೆ, ಇವ್ರು ಹೇಳ್ತಿದ್ದಾರೆ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಅಂತ. ಅಪ್ಪ, ಅವರೇ ಅಲ್ಲಿ ಚಾಮುಂಡೇಶ್ವರಿ ಜೊತೆಗೆ ಬಾದಾಮಿ ಆಯ್ಕೆ ಮಾಡ್ಕೊಂಡ್ರು, ಬಾದಾಮಿಯವರು ಕೆಲವೇ ಮತಗಳಲ್ಲಿ ಗೆಲ್ಸಿ ಒಂದು ಸ್ವಲ್ಪ ಜೀವದಾನ ಕೊಟ್ಟಿದ್ರಿ. ಸೊ ಈಗ ನಿಮ್ಮ ಬಾದಾಮಿ ಕ್ಷೇತ್ರದ BB ಚಿಮ್ಮನ್ ಕಟ್ಟಿಯವರೇ ಆಕ್ರೋಶ ಚಿಮ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಈಗ ಅವರಲ್ಲಿ ಬೇರೆ ಕಡೆ ಹುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮೋತ್ಸವ ಮಾಡಿರ್ಬೋದು, ನಿರೀಕ್ಷೆಗೆ ಮೀರಿ ಜನ ಸೇರಿರ್ಬೋದೇನೋ. ಒಬ್ಬ ಮುಖ್ಯಮಂತ್ರಿಗೆ ಅವನದೇ ಆದಂಥ ಕ್ಷೇತ್ರ ಇರುತ್ತೆ, ಆ ಕ್ಷೇತ್ರಕ್ಕೆ ಆತ MLA, ಆ MLA ಆಗೋ ಕ್ಷೇತ್ರದಲ್ಲೂ ಕೂಡ ಇನ್ನು ಹುಡುಕಾಟ ನಡೀತಾ ಇದೆ. ಸೊ ಈ ಸನ್ನಿವೇಶ ಆದಮೇಲೆ ಬಾದಾಮಿ ನಿಮಾಗಲೇ ಬಾಗಲಕೋಟೆಗೆ ಸಂಬಂಧಪಟ್ಟವರು, ಸೊ ಈಗ ಬಾದಾಮಿ ವಿಚಾರಕ್ಕೆ ಬಂದಾಗ ತಾವು ಏನು ಹೇಳ್ತೀರಿ ಅಂತ? ಬಾದಾಮಿ ವಿಚಾರ ಸರ್, ಸಿದ್ದರಾಮಯ್ಯ ಸಾಹೇಬರ ಅಭಿವೃದ್ಧಿ ಕಾರ್ಯ ಬಹಳ ಮಾಡಿದ್ದಾರೆ. ಸೊ ಬಾದಾಮಿ ಜನ ಇನ್ನೂ ಕೂಡ ಅವ್ರನ್ನ ಒತ್ತಾಯ ಮಾಡ್ತಿದ್ದಾರೆ, ನಮ್ಮಲ್ಲಿ ಬಾದಾಮಿಯಲ್ಲೇ ನಿಂದ್ರಿ ಅಂತ ಹೇಳ್ಬಿಟ್ಟು. ಬಟ್ ಬಾದಾಮಿಯಲ್ಲೇ ನಿಂದ್ರಂತೆ ಜನ ಅವ್ರಿಗೆ ಇನ್ನೂ ತನ ಬೆನ್ನತ್ತಿದ್ದಾರೆ. ಅವರು ಬಾದಾಮಿಯಲ್ಲೇ ನಿಲ್ತೀನಿ ಅನ್ನೋ ಭರವಸೆನೂ ಕೂಡ ಒಂದು ಕಡೆ ಕೊಟ್ಟಿದ್ದಾರೆ. ಬಟ್ ಅವರು 2023ಕ್ಕೆ ನೀವು ಎಷ್ಟು ಸ್ಥಾನ ಗೆಲ್ತೀರ ಹಾಗಾದ್ರೆ? ಸರ್, ನಮ್ಮ ಟೋಟಲ್ ಆಗಿ ಸರ್, ಓವರಾಲ್ ಸರ್, ಓವರಾಲ್ ಆಗಿ ನಾವು ಇವತ್ತಿಂದ ನೋಡಿದರೆ ರಿಸಲ್ಟು 132ವರೆಗೂ ನಮ್ದಿದೆ ಸರ್. ತಮ್ಮ ಪ್ರಕಾರ? ನಮ್ಮ ಪ್ರಕಾರ 132 ಸೀಟ್ ಎಲ್ಲ ಗೆಲ್ತೀವಿ. ಎಷ್ಟು ಗೆಲ್ತೀರಿ? ನಮ್ಮ ಬಾಗಲಕೋಟೆ ಪೂರ 7 ಸೀಟ್ ನಮ್ಮ ಆಗ್ತವೆ ಸರ್. ಸೀಟಲ್ಲಿ ಎಷ್ಟು ಗೆಲ್ತೀರಿ? ಸೀಟ್ಲಿ 130 140 ಸೀಟ್ ಗೆಲ್ತವೆ ಸರ್. ಈ ಸರ್